ಪೃಥ್ವಿರಾಜ್ ಆರ್ ಆರ್ ನಗರ ವಾಕ್ಸಮರದಲ್ಲಿ ಅಕ್ಷರಶಃ ಕುರುಕ್ಷೇತ್ರ ಆಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಎಚ್ ಡಿ ಕುಮಾರಸ್ವಾಮಿ, ಮತ್ತೊಂದು ಕಡೆ ಆರ್ ಅಶೋಕ್, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ, ಇವರೆಲ್ಲರೂ ಸೇರಿದಂತೆ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪದಲ್ಲೇ ತೊಡಗಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಒಂದು ಕಡೆ ಬಂಡೆ ವಿರುದ್ಧವಾಗಿರ್ತಕ್ಕಂಥ ಒಂದು ಆರೋಪ ಬಿ ಜೆ ಪಿಯಿಂದ ಕೇಳಿಬಂದಿದೆ, ಅದರಲ್ಲಿ ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ಸಾಮ್ರಾಟ್ ವಿರುದ್ಧ ಕಾಂಗ್ರೆಸ್ ಒಂದು ಆರೋಪವನ್ನು ಮಾಡುತ್ತೆ, ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ವಿರುದ್ಧನೂ ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಒಂದು ಬಾಕಿ ಇದೆ, ಎರಡೇ ಎರಡು ಗಂಟೆಗಳು ಬಹಿರಂಗ ಪ್ರಚಾರಕ್ಕೆ ಬಾಕಿ ಇದೆ. ಈ ನಡುವೆನೂ ಕೂಡ ಕಂದಾಯ ಸಚಿವ ಆರ್ ಅಶೋಕ್ ಆರ್ ಆರ್ ನಗರ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಪಾದಯಾತ್ರೆ ಮಾಡೋ ಮೂಲಕ ಮುನಿರತ್ನ ಪರವಾಗಿ ಒಂದು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದೇ ಒಂದು ಸಂದರ್ಭದಲ್ಲಿ ಮಾತನಾಡತಕ್ಕಂಥ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಮತ್ತೆ ಒಂದು ವಾಕ್ ಸಮರವನ್ನು ಮಾಡಿದ್ದಾರೆ, ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ನಾನು ಕೂಡ ದರ್ಶನ್ ಅನ್ನು ಕರೆಸಬಲ್ಲೆ ಅಂತಕ್ಕಂಥ ಒಂದು ಡಿ ಕೆ ಶಿವಕುಮಾರ್ ಹೇಳಿಕೆನಿತ್ತು. ಆ ಹೇಳಿಕೆಗೆ ತಿರುಗೇಟನ್ನು ಟಾಂಗಣ್ಣ ಮತ್ತು ಸವಾಲನ್ನು ಆರ್ ಅಶೋಕ್ ಅವರು ನೀಡಿದ್ದಾರೆ. ಅಂದರೆ ತಾಕತ್ತಿದ್ರೆ ಇನ್ನೂ ಕೂಡ ಒಂದು ಎರಡು ಮೂರು ಗಂಟೆ ಟೈಮ್ ಇದೆ, ಟೈಮ್ ನೋಡೇ ಬಿಡೋಣ, ನೀವು ದರ್ಶನನ್ನು ಕರೆಸಿ ಅಂತಕ್ಕಂಥ ಒಂದು ಸವಾಲನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಆರ್ ಅಶೋಕ್ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿಗೆ ಹೋದ ಎಲ್ಲ ಶಾಸಕರದ್ದು ಕೂಡ ನಾಯಿಪಾಡಾಗುತ್ತೆ ಅಂತಕ್ಕಂಥ, ಬಿ ಜೆ ಪಿಗೆ ಹೋಗಿರ್ತಕ್ಕಂತಹ ಎಲ್ಲ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ ನಾಯಿಪಾಡಾಗತ್ತೆ ಅಂತಕ್ಕಂಥ ಒಂದು ಕಾಂಗ್ರೆಸ್ ಮುಖಂಡರ ಹೇಳಿಕೆಗೂ ಕೂಡ ತಿರುಗೇಟು ನೀಡಿರ್ತಕ್ಕಂಥ ಒಂದು ಆರ್ ಅಶೋಕ್. ಈಗ ಆಲ್ರೆಡಿ ಒಂದು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಮುಖಂಡರ ಒಂದು ಬದುಕು ಒಂದು ಪಾಡು ನಾಯಿಪಾಡಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳೋದ್ರ ಮೂಲಕ ತಿರುಗೇಟನ್ನು ನೀಡಿದ್ದಾರೆ. ಹಾಗೆಯೇ ಕೂಡ ಅಭಿವೃದ್ಧಿ ಮಂತ್ರವನ್ನು ಜಪಿಸಿರ್ತಕ್ಕಂಥ ಆರ್ ಅಶೋಕ್, ನೀವು ಬಿ ಜೆ ಪಿಗೆ ಮತ ನೀಡಿದ್ದೇ ಆದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು, ಕಾಂಗ್ರೆಸ್ ಮುಖಂಡರು ಏನೇ ಹೇಳಿದರೂ ಕೂಡ ಅವ್ರ ಸರ್ಕಾರ ಈಗಿಲ್ಲ, ಸದ್ಯಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಮುನಿರತ್ನ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ಹೀಗಾಗಿ ಇನ್ನೂ ಎರಡು ಗಂಟೆಗಳೇನು ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿನೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಿದ್ದಾರೆ 5 ಗಂಟೆಗೆ. ಹೀಗಾಗಿ ಆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಅಕ್ಷರಶಃ ಆರ್ ಆರ್ ನಗರ ಬೈ ಎಲೆಕ್ಷನ್ ಅಖಾಡ ಕುರುಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಅದರಲ್ಲೂ ಕೂಡ ಆರೋಪ ಮತ್ತು ಪ್ರತ್ಯಾರೋಪಗಳಲ್ಲಿ ಇದು ನಿಜಕ್ಕೂ ಕೂಡ ಒಂದು ಕುರುಕ್ಷೇತ್ರವನ್ನು ಕೂಡ ಮೀರಿಸುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ, ಕೂಡ ಆಗ್ತಾ ಇದೆ ಪೃಥ್ವಿರಾಜ್. ಓಕೆ ಶ್ರೀನಿವಾಸ್ ಅಳಕಟ್ಟಿ, ಇದು ಬಿಜೆಪಿಯ ಪ್ರಚಾರದ ಭರ.